ನನಗೆ ಹಲಸಿನ ಹಣ್ಣಿನ ಫ್ಲೇವರೇ ಬೇಕು. ಹಾಯ್ ಎಲ್ಲರಿಗೂ, ನೋಡಿ ಇವತ್ತು ಹಲಸಿನ ಹಣ್ಣನ್ನು ತಂದಿದ್ದೀನಿ. ಸೊ ಇಲ್ಲೇ ಈ ಮರದಲ್ಲಿ ಆಗಿದ್ದು ಇಲ್ಲಿ ಉಂಟು ನೋಡಿ. ಓಕೆ, ಇದರದೊಂದು ಒಳ್ಳೆಯ ಬರ್ಫಿ ಮಾಡ್ತಾ ಇದ್ದೀನಿ ಇವತ್ತು. ತುಂಬ ಒಳ್ಳೇದಾಗ್ತದೆ ಹಲಸಿನ ಹಣ್ಣಿನ ಬರ್ಫಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಇದನ್ನೀಗ ಕಟ್ ಮಾಡುವ. ಫಸ್ಟಿಗೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಚುವ, ಇಲ್ಲಾಂದ್ರೆ ಎಲ್ಲ ಕೈಗೆ ಅಂಟುತ್ತದೆ. ಕತ್ತಿಗೆ ಸಹ ಸ್ವಲ್ಪ ಎಣ್ಣೆನ ಹಾಕುವ. ಓಕೆ, ಈಗ ಇದನ್ನ ಕಟ್ ಮಾಡುವ. ನೋಡಿ ನಮ್ಗಿದು ಇಡೀ ಬೇಡ, ಸ್ವಲ್ಪ ಮಾತ್ರ ಸಾಕು. ಸೊ ಸ್ವಲ್ಪ ನಾನು ಬರ್ಫಿ ಮಾಡ್ತಾ ಇದ್ದೀನಿ ಇವತ್ತು. ತೆಂಗಿನ ನಾರಿದು, ಇದರಲ್ಲಿ ಇದು ಕ್ಲೀನ್ ಮಾಡುವ. ನೋಡಿ ಇದನ್ನ ತೆಗೆಯುವ. ಇನ್ನು ಈ ಸೊಳೆಗಳನ್ನೆಲ್ಲ ತೆಗೆದು ಸಪರೇಟ್ ಮಾಡಿ ಇಡುವ, ಆಯ್ತಾ? ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದ್ರೆ ಸಾಕು. ನನಗೆ ಒಂದು ಕಪ್ ಅಷ್ಟು ಸಾಕು ಇವತ್ತಿನ ರೆಸಿಪಿಗೆ. ಹಾಗೆ ಸುಮಾರು ಒಂದು 20 ಸೊಳೆಯನ್ನ ತೆಗೆದು ಇಡ್ತೇನೆ. ಹಲಸಿನ ಹಣ್ಣು ಕಟ್ ಮಾಡ್ಲಿಕ್ಕೆ ಫುರ್ಸತ್ತಿಲ್ಲ, ಇಲ್ಲಿ ಮಳೆ ಬಂದು ಸಹ ಆಯ್ತು. ಹಾಗೆ ಖುಷಿ ಆಗ್ತದೆ ಮಳೆ ಬರುವಾಗೆಲ್ಲ, ತುಂಬ ಒಳ್ಳೇದಾಗ್ತದೆ. ಇಲ್ಲಿ ಜೋರು ಮಳೆ, ನಿಮ್ಮ ಊರಲ್ಲಿ ಮಳೆ ಉಂಟಾ ಹೇಗೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ಆಯ್ತಾ? ನೋಡಿ ಒಂದು ಕಪ್ ಅಷ್ಟು ಉಂಟು ಇದರಲ್ಲಿ. ಮತ್ತೆ ಈ ಬೀಜವನ್ನ ನಾವು ಪದಾರ್ಥಕ್ಕೆ ಯೂಸ್ ಮಾಡ್ಬೋದು. ಇದನ್ನ ಒಣಗಿಸಿ ಮತ್ತೆ ಇದರ ಪದಾರ್ಥ ಎಲ್ಲ ಮಾಡ್ಬೋದು, ಒಳ್ಳೇದಾಗ್ತದೆ. ಓಕೆ, ಈಗ ಇದನ್ನ ಗ್ರೈಂಡ್ ಮಾಡುವ, ಆಯ್ತಾ? ಈಗ ಬರ್ಫಿಯನ್ನ ಮಾಡುವ. ಬರ್ಫಿ ಮಾಡ್ಲಿಕ್ಕೆ ನೋಡಿ, ಒಂದು ಕಪ್ ಅಷ್ಟು ಕಾಯಿ ತುರಿಯನ್ನ ಈಗ ರೋಸ್ಟ್ ಮಾಡುವ. ಒಳ್ಳೆ ರೀತಿಯಲ್ಲಿ ಇದನ್ನ ರೋಸ್ಟ್ ಮಾಡ್ಬೇಕು. ಒಳ್ಳೆ ಡ್ರೈ ಆಗ್ಬೇಕು ಇದು ಕಾಯಿ ತುರಿ. ತುಂಬಾ ಸುಲಭ ಆಯ್ತಾ ಬರ್ಫಿ ಮಾಡ್ಲಿಕ್ಕೆ, ಖಾಲಿ 3 ಸಾಮಗ್ರಿ ಸಾಕು. ನೋಡಿ ಕಾಯಿ ತುರಿ ಒಳ್ಳೆ ಡ್ರೈ ಆಗಿದೆ. ಈಗ ಹಲಸಿನ ಹಣ್ಣಿನ ಪೇಸ್ಟ್ ಅನ್ನ ಹಾಕುವ. ಚೆನ್ನಾಗಿ ಇದನ್ನ ಕೂಡ ಮಿಕ್ಸ್ ಮಾಡುವ. ಮೆಜರ್ಮೆಂಟ್ ತುಂಬಾ ಸುಲಭ, ಎಲ್ಲ ಒಂದೊಂದು ಕಪ್ ತಗೊಂಡ್ರೆ ಆಯ್ತು. 3 ಸಾಮಗ್ರಿಯಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಈಗ ಇದಕ್ಕೆ ನಾನು ಬೆಲ್ಲವನ್ನ ಹಾಕ್ತಾ ಇದ್ದೀನಿ. ಬೆಲ್ಲವನ್ನ ಆಲ್ರೆಡಿ ನಾನು ಮೆಲ್ಟ್ ಮಾಡಿ ಇಟ್ಟಿದ್ದೀನಿ. 1 ಕಪ್ ಬೆಲ್ಲವನ್ನ ಮೆಲ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನೇ ಹಾಕ್ತಾ ಇದ್ದೀನಿ. ನಾನು ಪೂರ್ತಿಯಾಗಿ ಹಾಕ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನಂದು ಹಲಸಿನ ಹಣ್ಣು ಇವತ್ತು ತುಂಬಾ ಸಿಹಿ ಇತ್ತು, ಹಾಗಾಗಿ ನೀವು ಸಿಹಿ ನೋಡ್ಕೊಂಡು ಹಾಕಿದ್ರೆ ಆಯ್ತು. ಬೆಲ್ಲವನ್ನ ಒಳ್ಳೆ ರೀತಿಯಲ್ಲಿ ಇನ್ನು ಕೈ ಬಿಡದೆ ನೀವು ಇದನ್ನ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಓಕೆ ನೋಡಿ, ಇನ್ನೆಂತ ಇಲ್ಲ, ಇನ್ನಿದನ್ನ ಇದೇ ರೀತಿ ಮಿಕ್ಸ್ ಮಾಡುವ ಕೆಲಸ. ಅಂದ್ರೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ಬೇಕು, ಅಷ್ಟರ ತನಕ ಇದನ್ನ ನೀವು ಮಿಕ್ಸ್ ಮಾಡಿದ್ರೆ ಆಯ್ತು. ಬೇಕಿದ್ರೆ ನೀವು ಏಲಕ್ಕಿ ಪುಡಿಯನ್ನ ಹಾಕ್ಬೋದು, ಆದ್ರೆ ನಾನು ಹಾಕ್ತಾ ಇಲ್ಲ. ನನಗೆ ಈ ಹಲಸಿನ ಹಣ್ಣಿನ ಫ್ಲೇವರೇ ಬೇಕು, ಹಾಗಾಗಿ ನಾನು ಏಲಕ್ಕಿ ಪುಡಿಯನ್ನ ಹಾಕ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಅದನ್ನ ಹಾಕೊಳ್ಬಹುದು. ಹಾಗೆ ಬೇಕಿದ್ರೆ ನೀವು ತುಪ್ಪವನ್ನ ಕೂಡ ಇದಕ್ಕೆ ಸೇರಿಸಬಹುದು, ಆದ್ರೆ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇಲ್ಲ. ಬೇಕಿದ್ರೆ ನೀವು ಹಾಕೊಳ್ಬಹುದು. ನೋಡಿ ಇದು ತಳ ಬಿಟ್ಟು ಬರ್ತಾ ಉಂಟು, ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಇಷ್ಟಾದ್ರೆ ಸಾಕು, ಇನ್ನಿದನ್ನ ತೆಗೆದು ಬಿಡುವ. ನಾನೊಂದು ಟ್ರೈಗೆ ಹಾಕ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇಟ್ಟಿದ್ದೀನಿ ಸೆಟ್ ಮಾಡ್ಲಿಕ್ಕೆ. ಪ್ಲೇಟ್ ಅಲ್ಲಿ ಕೂಡ ನೀವು ಸೆಟ್ ಮಾಡ್ಬೋದು. ಒಳ್ಳೆ ಹಲಸಿನ ಹಣ್ಣಿನ ಘಮ ಬರ್ತಾ ಉಂಟು. ಇದಕ್ಕೆ ತುಪ್ಪ ಆಗ್ಲಿ ಅಥವಾ ಡ್ರೈ ಫ್ರೂಟ್ಸ್ ಆಗ್ಲಿ ಏಲಕ್ಕಿ ಆಗ್ಲಿ ಯಾವುದು ಹಾಕ್ಲಿಲ್ಲ. ಯಾಕೆ ಗೊತ್ತುಂಟಾ? ಪ್ಯೂರ್ ಆಗಿ ಹಲಸಿನ ಹಣ್ಣಿನ ಫ್ಲೇವರ್ ಬರಬೇಕು ಅಂತ ಹೇಳಿ, ಆಯ್ತಾ? ಹಾಗಾಗಿ ನಾನು ಅದೆಂಥದ್ದು ಹಾಕ್ಲಿಲ್ಲ, ಖಾಲಿ ಈ ಟ್ರೈಗೆ ಮಾತ್ರ ಸ್ವಲ್ಪ ತುಪ್ಪ ಹಾಕಿರೋದಷ್ಟೇ.
ಓಕೆ. ಒಳ್ಳೆ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡುವ. ಒಂದು ಸ್ಪೂನ್ ಹಿಂದುಗಡೆ ಸ್ವಲ್ಪ ತುಪ್ಪವನ್ನು ಸವರಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದರೆ ಆಯಿತು. ಕಲರ್ ಕೂಡ ನೋಡಿ ಅಂತೆ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇನ್ನಿದು ಪೂರ್ತಿಯಾಗಿ ತಣ್ಣಗಾಗಬೇಕು. ಅದಾದ ನಂತರನೇ ಇದನ್ನು ಕಟ್ ಮಾಡುವ. ಬರ್ಫಿ ಒಳ್ಳೆ ರೀತಿಯಲ್ಲಿ ಸೆಟ್ ಆಗಿದೆ, ತಣ್ಣಗಾಗಿದೆ. ಈಗ ಇದನ್ನು ತೆಗೆದು ಬಿಡುವ. ನಾನು ಆಲ್ರೆಡಿ ಇದಕ್ಕೆ ಕಟ್ಸ್ ಹಾಕಿದ್ದೀನಿ. ಜಸ್ಟ್ ನೋಡಿ ನೋಡಿ, ಒಳ್ಳೆ ರೀತಿಯಲ್ಲಿ ಸೆಟ್ ಆಗಿದೆ. ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಟು ಬಿಡುವ. ಈಗ ಇದಕ್ಕೆ ಮೇಲ್ಗಡೆಯಿಂದ ನಾನು ಈ ಹಲಸಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡ್ತಾ ಇದ್ದೀನಿ ಗಾರ್ನಿಷಿಂಗ್ ಮಾಡಲಿಕ್ಕೆ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸಲ್ಲಿ ಕೂಡ ಇದನ್ನು ಗಾರ್ನಿಷ್ ಮಾಡ್ಬೋದು. ನೋಡಿ, ರುಚಿಯಾದ ಹಲಸಿನ ಹಣ್ಣಿನ ಬರ್ಫಿ ರೆಡಿ ಆಗಿದೆ. ನೀವು ಕೂಡ ಇದನ್ನು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಬಾಯ್.